ಕೆಲಸಕ್ಕೆ ಬರಲಿಲ್ಲವೆಂಬ ಕಾರಣಕ್ಕೆ ಮಾಲೀಕನೇ ತನ್ನ ಕೆಲಸಗಾರನಿಗೆ ಕೀಟನಾಶಕ ಕುಡಿಸಿ ಕೊಲೆ ಮಾಡಲು ಯತ್ನಿಸಿರುವ ಘಟನೆ ಶ್ರೀನಿವಾಸ್ಪುರ ತಾಲೂಕಿನ ಆನೆಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಆನೆಪಲ್ಲಿ ಗ್ರಾಮದ ಸಿರಿವಂತ ಕುಟುಂಬದ ರಾಮಕೃಷ್ಣಪ್ಪ ಎನ್ನುವರು ತನ್ನ ತೋಟಕ್ಕೆ ಕೆಲಸ ಮಾಡಲು ಕೆಲಸಗಾರ ಬರಲಿಲ್ಲ ಅಂತ ಕೆಲಸಗಾರನಾದ ಸುಧಾಕರ್ ಎಂಬ ವ್ಯಕ್ತಿಗೆ ಕೀಟನಾಶಕವನ್ನ ಕೊಡಿಸಿ ಬಲವಂತವಾಗಿ ಕತ್ತು ಹಿಸುಕಿ ಕೊಲೆ ಮಾಡಲು ಯತ್ನಿಸಿದ್ದಾರೆ. ಕಳೆದ 15 ವರ್ಷಗಳಿಂದ ರಾಮಕೃಷ್ಣಪ್ಪ ಮನೆಯಲ್ಲಿ ಸುಧಾಕರ್ ಕೂಲಿ ಕೆಲಸ ಮಾಡ್ತದೆ. ಕಳೆದ 1.5 ವರ್ಷದಿಂದ ಕೂಲಿ ಕೆಲಸವನ್ನ ಬಿಟ್ಟು ತಮ್ಮ ತೋಟದಲ್ಲೇ ಸುಧಾಕರ್ ಕೃಷಿ ಮಾಡ್ತಿದ್ರು. ಕೆಲಸಕ್ಕೆ ಬರುವಂತೆ ಪ್ರತಿನಿತ್ಯ ರೈತ ಸುಧಾಕರ್ಗೆ ರಾಮಕೃಷ್ಣಪ್ಪ ಹಿಂಸೆ ನೀಡ್ತದೆ. ಕೊಲೆ ಯತ್ನಕ್ಕೂ ಮುಂದಾಗಿದ್ದಾರೆ. ಸುಧಾಕರ್ ಕೆಲಸಕ್ಕೆ ಬಾರದಿದ್ದ ಹಿನ್ನೆಲೆ ನಿನ್ನೆ ಏಕಾಏಕಿ ಸುಧಾಕರ್ ಮನೆಗೆ ನುಗ್ಗಿ ಕತ್ತಿನ ಮೇಲೆ ಕಾಲಿಂದ ತೊಳೆದು ಕೀಟನಾಶಕವನ್ನ ಕುಡಿಸಿದ್ದಾರೆ. ಗಾಯಾಳು ಸುಧಾಕರ್ ಶ್ರೀನಿವಾಸ್ಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. 17 ವರ್ಷದಿಂದ ನಾನು ಅವ್ರ ಮನೆಗೆ ಕಷ್ಟಪಟ್ಟಿದ್ದೀನಿ, ಆದರೆ ಅವ್ರಿಗೆ ನಿಯತ್ತು ಇಲ್ಲ. ರಾತ್ರಿ ಬಂದಿದ್ದು 1 ವರ್ಷದಿಂದ ನಾನು ವ್ಯವಸಾಯ ನಾನೇ ಸಪ್ರೇಟಾಗಿ ಮಾಡ್ಕೊತ ಇದ್ದೀನಿ ಇವಾಗ. ಅದಕ್ಕಾಗಿ ನಮಗೆ ವ್ಯವಸಾಯಕ್ಕೆ ಬಂದಿಲ್ಲ ಅಂತ ಬರಬೇಕು ಅಂತ ಅವರು ಗಲಾಟೆ ಇದು 1 ವರ್ಷದಿಂದ. ರಾಮಕೃಷ್ಣ ಅನ್ನೋರು, ಅವರು ನಮ್ಮೂರು ಆನೆಪಲ್ಲಿ. ರಾತ್ರಿ 12 ಗಂಟೆ ಇಲ್ಲಿ ಬಂದು ನಮ್ಮನ್ನೆಲ್ಲ ಹೊಡೆದು ಅದು ಬಾಟ್ಲು ತೋರಿಸು ಅದನ್ನು ಕುಡಿಸ್ಬಿಟ್ಟು ನಮ್ಮನ್ನು ಸಾಯಿಸ್ಬೇಕಂತ ಬನ್ನೇ ಕುಡಿದ್ಬಿಟ್ಟು ಬಂದವನೇ. ಎಲ್ಲರ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಅಮ್ಮ ನನ್ನನ್ನು ಹೊಡೆದು ಇದು ಮಾಡಿದ್ದಾರೆ. ಅವರು ನನ್ನನ್ನು ಹೊಡೆದು ತುಳಿದು ಕಾಲಿಂದ ಅದು ಇದು ಪಾಯ್ಸನ್ ಕುಡಿಸ್ಬಿಟ್ಟು. ನಾನು ಅವ್ರ ಕೆಲಸಕ್ಕೆ ಹೋಗ್ತಾ ಇಲ್ಲ ಇವಾಗ. 17 ವರ್ಷದಿಂದ ನಾನು ಅವ್ರ ಮನೆಗೇನೆ ಕೆಲಸ ಮಾಡಿದ್ದೀನಿ. ಇವಾಗ ನಾನು 1 ವರ್ಷದಿಂದ ನನ್ನ ವ್ಯವಸಾಯ ನಾನು ಮಾಡ್ಕೊತಾ ಇದ್ದೀನಿ. ನಮ್ಮದು ಆನೆಪಲ್ಲಿ. ಇಲ್ಲ ಇಲ್ಲ, ನಾನು ನನ್ನ ಹೆಂಡತಿ ಮಕ್ಕಳು ನಮ್ಮ ಅಮ್ಮ ಒಬ್ಬನೇ. 12 ಗಂಟೆ ರಾತ್ರಿ ಇಲ್ಲಿ ಬಂದವನೇ. ನಾನು ವ್ಯವಸಾಯಕ್ಕೆ ಅವ್ರ ಹತ್ರ ಹೋಗ್ತಾ ಇಲ್ಲ, ಅದಕ್ಕೆ ಅಷ್ಟೇ. ನಾವು ನಮ್ಮ ಸ್ವಂತ ವ್ಯವಸಾಯ ಮಾಡ್ಕೊಂಡಿದ್ದೀವಿ, ಟೊಮಾಟೊ ಹಾಕಿದ್ದೀವಿ. ನಾನು ವ್ಯವಸಾಯ. ಘಟನೆ ಸಂಬಂಧ ರಾಮಕೃಷ್ಣಪ್ಪ ಹಾಗೂ ಕುಟುಂಬಸ್ಥರಿಂದ ರಕ್ಷಣೆ ನೀಡುವಂತೆ ಬಡ ರೈತನ ಕುಟುಂಬದ ಸದಸ್ಯರು ಶ್ರೀನಿವಾಸ್ಪುರ ಪೊಲೀಸ್ ಠಾಣೆಗೆ ದೂರು ನೀಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸುವಂತೆ ಸುಧಾಕರ್ ಹಾಗೂ ಕುಟುಂಬಸ್ಥರು ಒತ್ತಾಯಿಸಿದ್ದವು. ಸದ್ಯ ದೂರು ನೀಡಿದ ಬಳಿಕ ಆರೋಪಿ ರಾಮಕೃಷ್ಣಪ್ಪ ತಲೆಮರೆಸಿಕೊಂಡಿದ್ದವು. ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ.